ಫ್ರೆಂಡ್ಸ್, ನಾನು ಎಲ್ಲರ ಹತ್ರ ಒಂದು ರಿಕ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಟ್ ನನಗೆ ಯಾಕೋ ಸ್ಟ್ರೇಟಾಗಿ ಕ್ಯಾಮ್ರಾ ಮುಂದೆ ಈ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಷ್ಟೊಂದು ಸ್ಯಾಟಿಸ್ಫೈಡ್ ಅಂತ ಅನಿಸ್ತಿಲ್ಲ. ದಯವಿಟ್ಟು ಒಂದು ಸೆಕೆಂಡ್ ಬಿಡದೆ ಕೂಡ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನು ಈ ವಿಡಿಯೋನ ತುಂಬ ಜನರ ಹತ್ರ ತಲುಪಿಸೋಕ್ಕೋಸ್ಕರ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಹೊಸದಾಗಿ ಬಂದಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ನಿಮಗೇನೇ ಅನಿಸ್ತಿರೋ ಅದನ್ನು ಕಮೆಂಟ್ ಮಾಡಿ. ಸೊ ಇವಾಗ ಸದ್ಯಕ್ಕೆ ಮಾರ್ಕೆಟಲ್ಲಿ ಟ್ರೆಂಡಿಂಗ್ ಏನಪ್ಪ ಅಂತಂದರೆ ಈ ವಾಟ್ಸಪ್ ಫೇಸ್ಬುಕ್ನ ಬಿಟ್ಬಿಡಿ, ಸಿಗ್ನಲ್ ಆ್ಯಪ್ಲಿಕೇಶನ್ನ ಯೂಸ್ ಮಾಡಿ, ಟೆಲಿಗ್ರಾಮನ್ನು ಯೂಸ್ ಮಾಡಿ, ವಾಟ್ಸಪ್ನ ಬ್ಯಾನ್ ಮಾಡೋಣ, ಫೀಚರಲ್ಲಿ ಇದು ತುಂಬ ಡೇಂಜರಸ್ ಇದೆ ಅಂತ ಎಷ್ಟೋ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಟ್ವೀಟ್ ಮಾಡಿದ್ದಾರೆ. ರೀಸೆಂಟ್ಲಿ ಎಲಾನ್ ಮಸ್ಕ್ ಅವರು ಯೂಸ್ ಸಿಗ್ನಲ್ ಅಂತ ಒಂದು ಟ್ವೀಟ್ ಮಾಡಿದ್ರು, ತುಂಬ ಅಂದರೆ ತುಂಬ ವೈರಲ್ ಆಯಿತು. ಆ ಟ್ವೀಟಿಂದ ರಾತ್ರೋರಾತ್ರಿ ಸಿಗ್ನಲ್ ಆ್ಯಪ್ಲಿಕೇಶನಲ್ಲಿ ಮಿಲಿಯನ್ ಡೌನ್ಲೋಡ್ಸ್ಗಳನ್ನ ನೋಡ್ಕೊಂಡ್ವಿ. ಸದ್ಯಕ್ಕೆ ಎಲ್ಲ ಕಡೆ ಟ್ರೆಂಡಿಂಗ್ ಸಿಗ್ನಲ್ ಆ್ಯಪ್ಲಿಕೇಶನ್, ಟೆಲಿಗ್ರಾಮ್ ಆ್ಯಪ್ಲಿಕೇಶನ್, ವಾಟ್ಸಪ್ ಬ್ಯಾನ್ ಮಾಡಿ. ಎಲಾನ್ ಮಸ್ಕ್ ಅವರು ಫೀಚರಲ್ಲಿ AIಯಿಂದ ತುಂಬ ಪ್ರಾಬ್ಲಮ್ಸ್ಗಳಿದೆ, ಫೀಚರ್ನ ಅವರು ಇವಾಗಲೇ ಹೇಳ್ಕೊಡ್ತಿದ್ದಾರೆ. ಇಂಡೈರೆಕ್ಟ್ಲಿ ವಾಟ್ಸಪ್ಪಿಂದ ಪ್ರಾಬ್ಲಮ್ಸ್ಗಳಿದೆ, ಆಲ್ಟರ್ನೇಟಿವ್ ಅಪ್ಲಿಕೇಶನ್ನ ಈಗಲೇ ಹುಡುಕಿ ಅಂತ ಟ್ವಿಟ್ಗಳಿಂದ ಫೀಚರ್ ಕಾಣೋರು ನಮ್ಮ ಮುಂದೆ ಸಜೆಸ್ಟ್ ಮಾಡ್ತಿದ್ದಾರೆ. ಸೊ ನಾವಿವತ್ತು ವಾಟ್ಸಪ್ ಮತ್ತು ಫೇಸ್ಬುಕ್ ನಮ್ಮ ಯೂಸರ್ ಡೇಟಾದಿಂದ ಏನೆಲ್ಲ ಮಾಡತ್ತೆ, ಹೇಗಿರು ದುಡ್ಡು ಮಾಡ್ತಾರೆ, ಇದರಿಂದ ಫ್ಯೂಚರ್ ನಮ್ಗೆ ಏನು ಡೇಂಜರಸ್ ಇದೆ, ಮತ್ತು ಯಾಕೆ ಈ ಕಂಪ್ನಿಗಳು ಡೇಟಾ ಡೇಟಾ ಅಂತ ಇಷ್ಟೊಂದು ಸಾಯತ್ತೆ, ನಾಳೆ ಇವರು ಜನರ ಜೊತೆ ಹೇಗೆ ಆಟ ಆಡ್ಬೋದು. ಸೊ ನಾನು ಪ್ರತಿಯೊಂದು ಎಕ್ಸಾಂಪಲ್ ಮತ್ತು ನಾನು ಯಾವ ರೀತಿ ಥಿಂಕ್ ಮಾಡ್ತೀನಿ ಎಲ್ಲ ವಿಷಯಗಳನ್ನ ನಿಮಗೆ ಕ್ಲಿಯರ್ ಆಗಿ ತಿಳ್ಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಇಷ್ಟ ಆಗ್ತಿತ್ತು ಅಂತಂದರೆ ಈಗಲೇ ಲೈಕ್ ಮಾಡಿ. ಫಾರ್ ಎಕ್ಸಾಂಪಲ್, ನಾನಿವಾಗ ಒಂದು ಶೂಸ್ ತೊಗೊಳ್ಬೇಕು, ಸೊ ಎಕ್ಸ್ವೈಸ್ಡ್ ಏನೋ ಪರ್ಚೇಸ್ ಮಾಡಬೇಕು ಅಂತಂದರೆ ನಾನು ಗೂಗಲಲ್ಲಿ ಹೋಗ್ತೀನಿ, ಶೂಸ್ ಬೇಕಾಗಿದೆ, ನೈಕಿ ಶೂಸ್ ಏನೋ ಸರ್ಚ್ ಹೊಡಿತೀನಿ, ನಾನು ಬಜೆಟ್ ಹಾಕ್ತೀನಿ. ಸಡನ್ಲಿ ನನಗೇನೋ ಕಾಲ್ ಬರುತ್ತೆ, ಮೆಸೇಜ್ ಬರುತ್ತೆ, ನಾನು ಹೋಗ್ಬಿಡ್ತೀನಿ, ನಾನು ಅದನ್ನು ಕ್ಲೋಸ್ ಮಾಡಿಬಿಡ್ತೀನಿ. ನಂತರ ಬಂದು ನಾನು ಡೈರೆಕ್ಟ್ಲಿ ಫೇಸ್ಬುಕ್ ತೆಗೆದಿರ್ತೀನಿ ಅಥವಾ ಬೇರೆ ವೆಬ್ಸೈಟಲ್ಲಿ ಏನೋ ನ್ಯೂಸ್ ನೋಡಬೇಕು, ಏನೋ ಓದಬೇಕಲ್ಲ ಹೋಗಿರ್ತೀನಿ, ಅಲ್ಲಿ ನನಗೆ ನೈಕಿ ಶೂಸ್ ಆ್ಯಡ್ ಬರುತ್ತೆ. ಸೊ ಇದನ್ನ ಹುಡುಕ್ತಿದ್ರಿ ನೀವು ತೊಗೊಳ್ಳಿ ಅಂತ ಈ ನೈಕಿ ಕಂಪ್ನಿನವರು ಗೂಗಲ್ಗೆ ದುಡ್ಡು ಕೊಟ್ಟು ಯಾರು ಹುಡುಕಕ್ಕೆ ಬಯಸ್ತಿರ್ತಾರೆ ಅವ್ರಿಗೆ ನಮ್ಮ ಆ್ಯಡ್ಸ್ನ ತೋರಿಸಿ ಅಂತ ಈ ರೀತಿ ಇವರು ಟೈಪ್ ಮಾಡ್ಕೊಂಡಿರ್ತಾರೆ. ಸೊ ಗೂಗಲ್ ನನಗೆ ಇಲ್ಲಿ ಒಂದು ಪರ್ಸನಲೈಸ್ ಆ್ಯಡ್ ತೋರಿಸುತ್ತೆ. ಇದಕ್ಕೆ ಈ ರೀತಿ ನಮ್ಮನ್ನು ಟ್ರ್ಯಾಕ್ ಮಾಡೋಕ್ಕೋಸ್ಕರ ಗೂಗಲ್ ನಮ್ಮ ಡೇಟಾನ ಕಲೆಕ್ಟ್ ಮಾಡುತ್ತೆ ಹೊರತು ಬೇರೆ ಮಿಸ್ಯೂಸ್ಗೆ ಯಾವತ್ತು ಗೂಗಲ್ ಮಾಡ್ಕೊಂಡಿಲ್ಲ, ಈ ರೀತಿ ಯಾವತ್ತು ಫೈನ್ ಕಟ್ಟಿದ್ದನ್ನು ನಾವು ನೋಡಿಲ್ಲ. ಆದರೆ ಫೇಸ್ಬುಕ್ನವ್ರ ಹತ್ರ ನಮ್ಮ ಎಲ್ಲ ಪ್ರೈವೇಟ್ ಡೀಟೇಲ್ಸ್ಗಳು, ನಮಗೇನು ಇಷ್ಟ ಆಗುತ್ತೆ, ನಮಗೇನು ಇಷ್ಟ ಆಗಲ್ಲ, ನಾವು ಫೋಟೋಸ್ಗಳನ್ನು ಹಾಕಿರ್ತೀವಿ, ನಾವು ಯಾವ್ಯಾವ ಫ್ರೆಂಡ್ಸ್ ಜೊತೆ ಎಲ್ಲೆಲ್ಲಿ ಸುತ್ತಾಡಿರ್ತೀವಿ, ಯಾರನ್ನ ಟ್ಯಾಗ್ ಮಾಡಿರ್ತೀವಿ, ನನಗೆ ಎಷ್ಟೊಂದು ಜನ ಫ್ರೆಂಡ್ಸ್ ಇದ್ದಾರೆ, ನಾನು ಯಾವೆಲ್ಲ ಏರಿಯಾನ ಸುತ್ತಾಡಿದ್ದೀನಿ, ವೀಡಿಯೋಸ್ಗಳು, ಫೋಟೋಸ್ಗಳು, ಟ್ಯಾಗ್ಸ್ಗಳು, ಪ್ರತಿಯೊಂದು ಲೈಕ್ಸ್ ಡಿಸ್ಲೈಕ್ಸ್ಗಳನ್ನ ಕೂಡ ಫೇಸ್ಬುಕ್ ಅವ್ರ ಹತ್ರ ನಮ್ಮ ಪ್ರತಿಯೊಂದು ಡೇಟಾ ಇದೆ. ಎಷ್ಟೋ ಜನ ಫೇಸ್ಬುಕ್ ಯೂಸ್ ಮಾಡ್ತಿದ್ದಾರೆ ಭಾರತದಲ್ಲಿ. ಇನ್ನು ವಾಟ್ಸಪ್ಗೆ ಕೂಡ ನಾವು ಜಸ್ಟ್ ಇದೀವಾಗ ಅಗ್ರಿ ಕೊಟ್ಟಿದ್ದೀವಿ. ವಾಟ್ಸಪ್ಪಲ್ಲಿ ಏನು ಸಿಗುತ್ತೆ, ನಮ್ಮ ಪರ್ಸನಲ್ ಕಾಂಟ್ಯಾಕ್ಟ್ ಡೀಟೇಲ್ಸ್ಗಳು ಸಿಗುತ್ತೆ, UPI ಪೇಮೆಂಟ್ಸ್ಗಳು ಸಿಗುತ್ತೆ, IP ಅಡ್ರೆಸ್ ಸಿಗುತ್ತೆ, ನೀವೇನೆಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆ ಮೆಸೇಜಲ್ಲಿ ಮಾತಾಡಿರ್ತೀರ, ವೀಡಿಯೋಲ್ಲಿ ಮಾತಾಡ್ತೀರಾ, ಪರ್ಸ್ನಲ್ ನೀವೇನೆಲ್ಲ ಟಾಕ್ ಮಾಡಿರ್ತೀರ, ಏನೇನೋ ವೀಡಿಯೋನ ಕಳಿಸಿರ್ತೀರ, ಫೋಟೋಸ್ಗಳಿರುತ್ತೆ, ಎಲ್ಲ ಪರ್ಸ್ನಲ್ ಡೀಟೇಲ್ಸ್ಗಳನ್ನ ನೀವು ಖಂಡಿತ ವಾಟ್ಸಪ್ಪಲ್ಲಿ ಇವಾಗ ಫೇಸ್ಬುಕ್ನವರೊಂದಿಗೆ ಶೇರ್ ಮಾಡ್ತಿದ್ವಿ. ಸೊ ಇಲ್ಲಿ ಎಲ್ಲ ಡೀಟೇಲ್ಸ್ಗಳನ್ನ ನಾವೇ ನಮ್ಮ ಕಡೆಯಿಂದ ಅಗ್ರಿ ಅಂತ ಒಪ್ಕೊಂಡು ಈ ಡೀಟೇಲ್ಸ್ಗಳನ್ನ ಇವರಿಗೆ ಕೊಡ್ತಾ ಇದ್ವಿ. ಇಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ, ನಾನೊಂದು ಶೂಸ್ನ ಪರ್ಚೇಸ್ ಮಾಡಬೇಕು, ನನ್ನ ಫ್ರೆಂಡ್ಗೊಂದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತೀನಿ, ಮಚ್ಚ ನಾನೊಂದು ಶೂಸ್ ತೊಗೊಳ್ಬೇಕು, ಯಾವ ಶೂಸ್ ತೊಗೊಂಡ್ರೆ ಬೆಟರ್ ಇರುತ್ತೆ ಅಂತ ಜಸ್ಟ್ ಕೇಳಿರ್ತೀನಿ. ಅವ್ನು ಏನೋ ಸಜೆಸ್ಟ್ ಮಾಡಿರ್ತಾನೆ, ಓಕೆ ಅಂತ ನಾವಲ್ಲೇ ಮೆಸೇಜ್ ಕ್ಲೋಸ್ ಮಾಡಿರ್ತೀವಿ. ಅದನ್ನು ನಾನು ಸರ್ಚ್ ಮಾಡಿರಲ್ಲ, ಬಟ್ ಮಾರನೇ ದಿನ ನಾನು ಯಾವಾಗ ಫೇಸ್ಬುಕ್ ಯೂಸ್ ಮಾಡ್ತೀನಿ, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀನಿ, ವಾಟ್ಸಪ್ ಯೂಸ್ ಮಾಡ್ತೀನಿ, ಆವಾಗ ಇನ್ ಫ್ಯೂಚರಲ್ಲಿ ನನ್ನ ಪ್ರಕಾರ ಇದು ನಮ್ಮನ್ನು ಟ್ರ್ಯಾಕ್ ಮಾಡಿ ಅಲ್ಲಿ ನಮಗೆ ಆ ಶೂಸ್ಗಳ ಆ್ಯಡ್ಸ್ಗಳನ್ನ ತೋರಿಸ್ಕೋಬೋದು. ಅದು ಆ್ಯಡಿಡಸ್ ಆಗಲಿ, ಪೂಮಾ ಆಗಲಿ ಅಥವಾ ನೈಕಿ ಆಗಲಿ, ಫೇಸ್ಬುಕ್ ಅವರು ಇವ್ರ ಕಡೆ ದುಡ್ಡು ತಗೊಂಡು ಕರೆಕ್ಟ್ ಯೂಸರ್ಗೆ ಏನು ಹುಡುಕ್ತಿದ್ದಾನೆ, ನಮ್ಮ ಪ್ರಾಡಕ್ಟ್ ಬೇಕಾಗಿದೆ ಅಂತಂದರೆ ಅವನಿಗೆ ಈ ಶೂಸ್ಗಳನ್ನ ಸಜೆಸ್ಟ್ ಮಾಡಿ ಅಂತ ಕಂಪ್ನಿಗಳಿಂದ ಇರುತ್ತೆ, ಟೈಪ್ ಇರುತ್ತೆ. ಇನ್ ಫ್ಯೂಚರಲ್ಲಿ ಗೂಗಲ್ ಯಾವ ರೀತಿ ಆ್ಯಡ್ ತೋರಿಸುತ್ತೆ, ಆ ರೀತಿ ನಮ್ಮ ಪರ್ಸ್ನಲ್ ಅಲ್ಲ ನಮ್ಮ ಪ್ರೈವೇಟ್ ಡೇಟಾಗಳನ್ನು ಎಲ್ಲ ತಿಳ್ಕೊಂಡು ಫೇಸ್ಬುಕ್ ಅವರು ಈ ಕಾರ್ಯನಿರ್ವಹಿಸಿದ್ದಾರೆ ಅಂತ ನನಗನ್ಸುತ್ತೆ. ಇದು ನಾನು ಥಿಂಕ್ ಮಾಡಿರೋ ಹಾಗೆ ಇರತ್ತೆ ಆಗತ್ತೆ ಕೂಡ ಅಂತ ನನಗೆ ವಿಶ್ವಾಸ ನಂಬಿಕೆ ಇದೆ. ಸೊ ಜಸ್ಟ್ ನಾವು ಒಂದು ಸಿಂಪಲ್ ಪ್ರೊಡಕ್ಟಿಂದ ಇಷ್ಟೊಂದು ವಿಷಯಗಳನ್ನು ತಿಳ್ಕೊಂಡ್ವಿ. ಇನ್ನು ತುಂಬ ದೊಡ್ಡ ದೊಡ್ಡ ಕಂಪ್ನಿ ಮಾಲೀಕರಾಗಿರಲಿ, ಕಂಪ್ನಿ CEOಗಳಾಗಿರಲಿ ಅಥವಾ ಸ್ಟೂಡೆಂಟ್ಸ್ಗಳಾಗಿರಲಿ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಸ್ಗಳಾಗಿರಲಿ, ಇವರೆಲ್ಲ ತಮ್ಮ ಡಿಸ್ಕಷನ್ನ ವಾಟ್ಸಪ್, ಇನ್ಸ್ಟಾಗ್ರಾಮಲ್ಲಿ ಏನೋ PDF ಶೇರ್ ಮಾಡೋದಾಗಲಿ, ವೀಡಿಯೋಗಳನ್ನ ಶೇರ್ ಮಾಡೋದಾಗಲಿ, ಎಲ್ಲ ಐಡಿಯಾಸ್ಗಳನ್ನ ಇಲ್ಲಿ ಡಿಸ್ಕಸ್ ಮಾಡ್ತಿರ್ತಾರೆ. ಇಂಥ ಪರ್ಸ್ನಲ್ ಡೇಟಾಗಳನ್ನ ಮತ್ತೊಬ್ಬರ ಜೊತೆ ಅವ್ರು ಹಂಚ್ಕೊಳ್ಳೋದಾಗಿರಲಿ ಅಥವಾ ಯಾವುದೋ ಒಂದು ದೊಡ್ಡ ಕಂಪ್ನಿ ಇರುತ್ತೆ, ಆ ಕಂಪ್ನಿ ಎಲ್ಲ ಡೇಟಾಗಳನ್ನ ತೊಗೊಂಡು ತಮ್ಮ ಅಪೋಸಿಟ್ ಕಂಪ್ನಿಯೊಂದಿಗೆ, ಕಾಂಪಿಟೇಟರ್ಸೊಂದಿಗೆ ಡೇಟಾಗಳನ್ನ ಶೇರ್ ಮಾಡಿ ಇಲ್ಲಿ ಇವರು ದುಡ್ಡು ಮಾಡ್ಕೋಬೋದು. ಇನ್ ಫ್ಯೂಚರಲ್ಲಿ ಈ ರೀತಿಯಾದ ತುಂಬ ಘಟನೆಗಳಾಗ್ಬೋದು. ಈಗಾಗಲೇ ಹೊರ ದೇಶಗಳಲ್ಲಿ ಇಂಥ ಹಲವಾರು ಘಟನೆಗಳು, ನೂರಾರು ಘಟನೆಗಳಾಗಿದೆ. ಹೀಗಾಗಿ ಫೇಸ್ಬುಕ್ ಅವರು ಬಿಲಿಯನ್ ಗಟ್ಟಲೆ
ಫೈನನ್ನು ಸುರಿದಿದ್ದಾರೆ. ಸೊ ಇದು ಇವತ್ತಿಲ್ಲ ನಾಳೆ ನಮ್ಮ ದೇಶದಲ್ಲಿ ಇನ್ನಿತರ ಹಲವಾರು ದೇಶಗಳಲ್ಲಿ ಈ ಘಟನೆಗಳು ಆಗ್ಬೋದು. ಸೊ ಕಂಪ್ಲೀಟ್ಲಿ ನಮ್ಮ ಎಲ್ಲ ಡೇಟಾಗಳನ್ನು ಎತ್ತಿ ಇವ್ರ ಕೈ ಕೊಡ್ತಾ ಇದ್ವಿ. ಇದು ನಮ್ಮ ಕಡೆಯಿಂದ ನಾವು ಮಾಡ್ತಾ ಇರುವಂಥ ತಪ್ಪು ಅಂತ ನಾನು ಒಪ್ಕೊಳ್ತಾ ಇದ್ದೀನಿ. ಇನ್ನು ತುಂಬ ಜನರಿಗೆ ಪ್ರಾಬ್ಲಮ್ ಏನಪ್ಪ ಅಂದರೆ, ನಾನು ವಾಟ್ಸಪ್ನ ಹೇಗೆ ಬಿಡಲಿ, ದಿನಾಲೂ ಸ್ಟೇಟಸ್ ನೋಡಿದ್ರೆ ನಿದ್ದೆ ಬರಲ್ಲ, ಹುಡುಗಿಗೆ ಮೆಸೇಜ್ ಮಾಡಬೇಕು, ಗ್ರೂಪಲ್ಲಿ ವಿಡಿಯೋ ರಕ್ಕಿಸ್ಬೇಕು, ಇನ್ನಿತರ ಹಲವಾರು ಇಂಪಾರ್ಟೆಂಟ್ ಚಾಟ್ಗಳೊಂದಿಗೆ ನಾವು ಡಾಕ್ಯುಮೆಂಟ್ಸ್ ಬಿಸ್ನೆಸ್ ಎಲ್ಲ ಕಡೆ ಇದನ್ನೇ ಯೂಸ್ ಮಾಡ್ತಿದ್ವಿ. ಹೇಗೆ ಬಿಡೋದು, ಇದು ಯಾರಿಂದ ಕೂಡ ಆಗ್ತಿಲ್ಲ, ಬಟ್ ಖಂಡಿತ ನಾವು ಇದನ್ನು ಬಿಡಲೇಬೇಕು. ನಮ್ಮ ಡೇಟಾಗೋಸ್ಕರ ಏನೇನೋ ನಾವು ನೋಡ್ತಾ ಇದ್ವಿ, ಎಷ್ಟೋ ಚೇಂಜಸ್ಗಳಾಗ್ತಿದೆ, ಎಷ್ಟೋ ಬೇರೆ ಬೇರೆ ಆಲ್ಟರ್ನೇಟಿವ್ ಅಪ್ಲಿಕೇಶನ್ಸ್ಗಳೆಲ್ಲ ಟ್ರೆಂಡಿಂಗಲ್ಲಿ ಹೋಗ್ತಿದೆ. ಯಾಕೆ ಹೋಗ್ತಿದೆ, ಜನರಿಗೆ ವಾಟ್ಸಪ್ ಇಷ್ಟ ಆಗ್ತಿಲ್ಲ, ತಮ್ಮ ಡೇಟಾ ಬಗ್ಗೆ ತುಂಬ ಕಾಳಜಿ ವಹಿಸ್ತಿದ್ದಾರೆ. ಸೊ ನಾವು ಕೂಡ ಇದನ್ನು ಸ್ವಲ್ಪ ಅಡಿಕ್ಷನ್ನ ಕಮ್ಮಿ ಮಾಡಿಕೊಂಡು ಬೇರೆ ಬೇರೆ ಆಲ್ಟರ್ನೇಟಿವ್ ಅಪ್ಲಿಕೇಶನ್ನ ಯೂಸ್ ಮಾಡ್ತಾ ಮಾಡ್ತಾ ಇದನ್ನು ಆದಷ್ಟು ಕಮ್ಮಿ ಯೂಸ್ ಮಾಡ್ತಾ ಮಾಡ್ತಾ ಒಂದಿರದ ಕಂಪ್ಲೀಟ್ಲಿ ಇದನ್ನು ಬಿಟ್ಬಿಡ್ಬೇಕಾಗತ್ತೆ. ಇಷ್ಟಲ್ಲದೆ ಯಾಕೆ ನಾವು ಬಿಟ್ಬಿಡ್ಬೇಕು ಅಂತಂದರೆ, ನಾವು ವಾಟ್ಸಪ್ಗಿಂತ ಎಷ್ಟೋ ಮಚ್ ಬೆಟರ್ ಫೀಚರ್ಸ್ಗಳನ್ನ ಈ ಸಿಗ್ನಲ್ ಅಪ್ಲಿಕೇಶನ್ ನೋಡ್ತಾ ಇದ್ವಿ. ಇದು ಟ್ರೆಂಡಿಂಗ್ ನಂಬರ್ ಒನ್ನಲ್ಲಿದೆ. ಸಿಗ್ನಲ್ ಅಪ್ಲಿಕೇಶನಲ್ಲಿ ನಿಮಗೆ ವಾಟ್ಸಪ್ಪಲ್ಲಿ ಸ್ಕ್ರೀನ್ ಸೆಕ್ಯೂರಿಟಿ ಸಿಗಲ್ಲ, ನೀವು ವಾಟ್ಸಪ್ ಯೂಸ್ ಮಾಡಬೇಕಾದ್ರೆ ಇಲ್ಲಿ ಸ್ಕ್ರೀನ್ ಸೆಕ್ಯೂರಿಟಿ ಸಿಗುತ್ತೆ. ವಾಟ್ಸಪ್ಪಲ್ಲಿ ಗ್ರೂಪ್ ಸೆಕ್ಯೂರಿಟಿ ಸಿಗಲ್ಲ, ನಿಮಗೆ ಇಲ್ಲಿ ಸಿಗ್ನಲಲ್ಲಿ ಗ್ರೂಪ್ ಸೆಕ್ಯೂರಿಟಿ ಸಿಗುತ್ತೆ. ಇಷ್ಟಲ್ಲದೆ ಸೆಲ್ಫ್ ಡಿಸ್ಟ್ರಕ್ಟಿಂಗ್ ಮೆಸೇಜ್ ಅಂತ ಸಿಗುತ್ತೆ. ಅದು ವಾಟ್ಸಪ್ಪಲ್ಲಿನೂ ಆ ಫೀಚರ್ ಬರಲಿದೆ, ತುಂಬ ಅಪ್ಡೇಟ್ಸ್ಗಳೊಂದಿಗೆ ಬರತ್ತೆ ಅಂತ ಹೇಳಿದ್ದಾರೆ. ಬಟ್ ಕರೆಂಟ್ಲಿ ಸಿಗ್ನಲ್ ಅಪ್ಲಿಕೇಶನಲ್ಲಿ ನೀವು ಸೆಲ್ಫ್ ಡಿಸ್ಟ್ರಕ್ಟಿಂಗ್ ಫೀಚರ್ನ ನೋಡ್ಕೋಬೋದು. ಸೊ ಇದು ನನಗೆ ತುಂಬ ಇಷ್ಟ ಆಯಿತು, ಇದೊಂದು ತುಂಬ ಸೆಕ್ಯೂರಿಟಿ ಪಾಯಿಂಟ್ ಆಗಿ ಒಳ್ಳೆ ಫೀಚರ್ ಅಂತ ನನಗನ್ನಿಸ್ತು. ಇಷ್ಟೇ ಅಲ್ಲದೆ ಇದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ, ವಾಟ್ಸಪ್ ಯಾರೋ ಅಂಡರ್ಗಳಿದೆ, ಇದು ಓನ್ಡ್ ಬೈ ಫೇಸ್ಬುಕ್ ಇದೆ, ಫೇಸ್ಬುಕ್ ಅವರೆಲ್ಲ ಡೇಟಾಗಳನ್ನ ಸೇವ್ ಮಾಡ್ಕೊಳ್ತೀವಿ, ಎಲ್ಲ ತೊಗೊಳ್ತೀವಿ ಅಂತ ಹೇಳಿದ್ರೆ. ಬಟ್ ಈ ಟೆಲಿಗ್ರಾಮ್ ಮತ್ತು ಸಿಗ್ನಲ್ ಅಪ್ಲಿಕೇಶನ್ ಜನರಿಂದ ಜನರಿಗೋಸ್ಕರ ಇದೆ. ನೀವೆಲ್ಲ ರೀಸೆಂಟ್ಲಿ ಈ ಎಲ್ಲ ಮೂವಿಗಳನ್ನ ಡೌನ್ಲೋಡ್ ಮಾಡ್ಕೋಬೋದು ನೋಡಿ, ನಿಮಗೆ ಟೆಲಿಗ್ರಾಮ್ KGF ಮೂವಿ ಡೌನ್ಲೋಡ್ ಲಿಂಕ್ಸ್ಗಳಾಗಲಿ, ಏನೇನು ಟೀಸರ್ ಡೌನ್ಲೋಡ್ಸ್ಗಳಾಗಲಿ, ಇನ್ನು ಹಲವಾರು ಮೂವಿ ಡೌನ್ಲೋಡ್ ಲಿಂಕ್ಸ್ಗಳನ್ನ ನಿಮಗೆ ಟೆಲಿಗ್ರಾಮಲ್ಲಿ ಸಿಗುತ್ತೆ. ಅದೇ ರೀತಿಯಾಗಿ ಈ ಸಿಗ್ನಲ್ ಅಪ್ಲಿಕೇಶನ್ ಕೂಡ ಇದೆ. ಸೊ ಅಲ್ಲಿ ಲಿಂಕ್ಸ್ಗಳನ್ನ ಶೇರ್ ಮಾಡಿ. ಇಲ್ಲಿ ನಿಮಗೆ ಯಾರು ಏನು ಕೇಳಲ್ಲ, ಇಲ್ಲಿ ನಿಮಗೆ ಸ್ವಲ್ಪ ಪ್ರೈವೇಸಿ ಇರುತ್ತೆ, ಮಧ್ಯದಲ್ಲಿ ಯಾರು ನಿಮ್ಮ ಮೆಸೇಜಸ್ಗಳನ್ನ ಓದಲ್ಲ, ಡೇಟಾ ಕೂಡ ಸೇವ್ ಆಗಿರಲ್ಲ. ಇಲ್ಲಿ ಇಂಜಿನಿಯರ್ಸ್ಗಳು ಇದ್ರ ಬಗ್ಗೆ ಕೆಲಸ ಮಾಡಿ ಜನರಿಂದ ಜನರಿಗೋಸ್ಕರ ಇದನ್ನು ಬಿಲ್ಡ್ ಮಾಡಿದ್ರೆ ಇದ್ರ ಮಧ್ಯದಲ್ಲಿ ಯಾರು ಇಲ್ಲ. ಸೊ ಇದೊಂದು ಒಳ್ಳೆ ಫೀಚರ್ ಅಂತ ನನಗನ್ನಿಸ್ತು. ಸೊ ಖಂಡಿತ ಯಾರೆಲ್ಲ ವಾಟ್ಸಪ್ ಯೂಸ್ ಮಾಡ್ತಿದ್ದಾರೆ, ದಯವಿಟ್ಟು ಈ ವಿಡಿಯೋನ ಅವ್ರ ಹತ್ರ ತಲುಪಿಸಿ, ಈ ವಿಷಯ ಅವ್ರಿಗೂ ಗೊತ್ತಾಗಲಿ, ಏನು ಫೀಚರ್ಗಳು ಆಗ್ಬೋದು, ಈ ವಿಷಯಗಳು ನಿಮಗೆಲ್ಲ ತುಂಬ ಯೂಸ್ಫುಲ್ ಮತ್ತು ಹೆಲ್ಪ್ ಇತ್ತು ಅನ್ಕೋತಾ ಇದ್ದೀನಿ. ಖಂಡಿತ ಶೇರ್ ಮಾಡಿ, ಲೈಕ್ ಮಾಡಿ, ಹೊಸದಾಗಿ ಬಂದಿದ್ದೀರಾ ಇಲ್ಲಿವರೆಗೆ ನೋಡಿದಿರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಹೆಚ್ಚಿನ ನಾಲೆಜ್ನ ನಿಮ್ಮೊಂದಿಗೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸಿಗೋಣ ಮತ್ತೆ ನಿಮ್ಮದರಲ್ಲಿ ಅಲ್ಲಿ. ಗೈಸ್, ಸಿ ಯು ದಿ ನೆಕ್ಸ್ಟ್ ಒನ್. ನಮಸ್ಕಾರ.